ಕೆಪಿಸಿಸಿ ಉಪಾಧ್ಯಕ್ಷ ಅಶೋಕ್ ಪಟೇಲ್ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಸ್ವಾಭಿಮಾನ ಕಾರ್ಯಕರ್ತರ ಸಭೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ತುರ್ನೂರು ಗ್ರಾಮದ ಹತ್ತಿರ ಇರುವ ಲಕ್ಕಪ್ಪ ಕ್ವಾರಿ ಅವರ ತೋಟದಲ್ಲಿ ರಾಮದುರ್ಗ ವಿಧಾನಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಸ್ವಾಭಿಮಾನಿ ಕಾರ್ಯಕರ್ತರ ಸಭೆ ಮತ್ತು ಬಿಎಲ್ಒಗಳ ಸಭೆ ತರಬೇತಿ ನಡೆಯಿತು. ಕೆಪಿಸಿಸಿ ಉಪಾಧ್ಯಕ್ಷರಾದ ಅಶೋಕ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ಫಾರ್ಮ್ ಹೌಸ್ನಲ್ಲಿ ಆಯೋಜಿಸಲಾದ ರಾಮದುರ್ಗ ತಾಲೂಕು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ ನಡೆಯಿತು. ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಯುವಕರು, ಮಹಿಳಾ ಮುಖಂಡರು, ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷ ಹೇಗೆ ಬಲಿಷ್ಠವಾಗಿ ಮಾಡಬೇಕು ಎಂದು ಚರ್ಚೆ ಮಾಡಲಾಯಿತು. ಪ್ರತಿಯೊಂದು ಬೂತ್ ಮತ್ತು ಪ್ರತಿಯೊಂದು ವಾರ್ಡ್ನಲ್ಲಿ ಸಮಿತಿ ಮಾಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರಬೇಕು. ಕೆಪಿಸಿಸಿ ಉಪಾಧ್ಯಕ್ಷರಾದ ಶ್ರೀ ಅಶೋಕ್ ಪಟೇಲ್ ಅವರಿಗೆ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರು ಸಲಹೆಯನ್ನ ನೀಡಿದರು. ಎಲ್ಲವನ್ನ ಕೇಳಿದ ನಂತರ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ನಾವು ಗೆಲ್ಲುತ್ತೇವೆ ಎಂದು ಸುಮ್ಮನೆ ಕೂತರೆ ಕೆಲಸ ಆಗಲ್ಲ. ಪ್ರತಿ ನಿಮಿಷದಲ್ಲಿ ನಾವು ಎಲ್ಲರೂ ಸೇರಿಕೊಂಡು ಪ್ರಯತ್ನ ಮಾಡಿದರೆ ಮಾತ್ರ ಗೆಲುವು ಖಚಿತವಾಗುತ್ತದೆ. ಹೋದ ಸಾರಿ ಹೀಗೆ ಗೆಲ್ಲುತ್ತೇವೆ ಅಂತ ಹೇಳಿಕೊಂಡು ಸುಮ್ಮನೆ ಕೂತ್ಬಿಟ್ವಿ, ಆದ ಕಾರಣ ಸೋತ್ಬಿಟ್ವಿ. ಈಗ ಹಾಗಾಗಬಾರ್ದು. ಇನ್ಮೇಲೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿಕೊಂಡು ಪ್ರತಿಯೊಂದು ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಎಂಬುದನ್ನು ತಿಳಿ ಹೇಳಬೇಕು ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಅಶೋಕ್ ಪಟೇಲ್ ಹೇಳಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ನನಗೂ ಬಹಳ ದಿಮಾಕಿದ್ದೆ, ಇದ್ ಕೆಲಸ ಮಾಡಿ ನಾ ಯಾವ್ಗೆ 10,000 ಓಟ್ ಗೆಲ್ತೀವಿ ಅಂದ್ರೆ ಆರಾಮ ಮನೆಗೆ ಕೂತ್ಕೊಂಡೆ. ನಿಮ್ ಮನೆಗೆ ಕೂತ್ಕೊಪ್ಪ, ನೀವೆಲ್ಲ ಮನೆಗೆ ಕೂತ್ಕೊಂಡ್ರೆ. ಆದ್ರೆ ಈ ಸರಿ ಹಂಗ ಆಗೋದ್ ಬೇಡ. ಪ್ರತಿ ದಿನ ಕೊನೆ ಮೂಮೆಂಟ್ ಓಟ್ ಹಾಕೋ ಕೂಡ ನಮ್ ಕಡೆಯವ್ರನ್ನೆಲ್ಲ ಕರ್ಕೊಂಡು ಓಟ್ ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ ಬರ ಕೊಡ್ಬೇಕು. ನಮ್ ಸಿದ್ದರಾಮಯ್ಯ ಅವ್ರಿಗೆ ಆಗ್ಲಿ, ನಮ್ಗೆಲ್ಲಾನು ಒಳ್ಳೆ ಶಕ್ತಿ ಕೊಡ್ಬೇಕು. ನಾವಂತೂ 100% ಪ್ರಾಮಾಣಿಕವಾಗಿ ಹೇಳ್ತೀವಿ, ಬಡವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ನಿಮ್ಗೆ 2 ಮಾತು ಮುಗಿಸಿ ನಮಸ್ಕಾರ.